ಹಲೋ, ಹಾಯ್. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ಮತ್ತು ಪ್ರವೀಣ್ ಟಚಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಮತ್ತು ಇವತ್ತಿನ ವೀಡಿಯೋದಲ್ಲಿ ನಿಮಗೆ 5G ಇಂಟರ್ನೆಟ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ. ಮತ್ತು ಇಲ್ಲಿ ತನಕ ನಾನೊಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರುವಂಥ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಒಂದು ಭಾರತದಲ್ಲಿ ಅತಿ ಹೆಚ್ಚಿನ ಇಂಟರ್ನೆಟ್ನ ಯೂಸ್ ಮಾಡ್ತಾ ಇದ್ದೇವೆ. ಅಂದರೆ 2G 3G 3G ಯೂಸ್ ಮಾಡುವಂಥ ಸಮಯದಲ್ಲಿ 4G ಒಂದು ಇಂಟರ್ನೆಟ್ ಅತಿ ಹೆಚ್ಚಾಗಿ ಬಳಕೆಗೆ ಬಂತು. ಅಂದರೆ ಇದಕ್ಕೆ ಕಾರಣ ಏನಂದರೆ ಜಿಯೋ ಸಿಮ್ಮು. ಜಿಯೋ ಸಿಮ್ ಯಾವಾಗ ನಮ್ಮೊಂದು ಭಾರತಕ್ಕೆ ಲಗ್ಗೆ ನೀಡ್ತೋ ಆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ 4G ಯೂಸ್ ಮಾಡೋದ್ರನ್ನ ಸಂಖ್ಯೆ ಜಾಸ್ತಿ ಆಯಿತು. ಅಂದರೆ ನಮ್ಮ ಒಂದು ಭಾರತದಲ್ಲಿ 2016 ವೇಳೆಯಲ್ಲಿ ಸುಮಾರು ದೂರದಲ್ಲಿದ್ದಂತಹ ಇಂಟರ್ನೆಟ್ನ ಬಳಕೆ 2018ನೇ ಇಸ್ವಿಯ ಬರೋವರೆಗೆ ಮೊದಲನೇ ಸ್ಥಾನವನ್ನು ಪಡ್ಕೋತು. ಅಂದರೆ ನಮ್ಮ ಪಕ್ಕದಲ್ಲಿರುವಂತಹ ಚೀನಾ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ. ಆದರೆ ನಾವು ಭಾರತದಲ್ಲಿ ಅತಿ ಎಷ್ಟು ಯೂಸ್ ಮಾಡ್ತೀವಿ ಇಂಟರ್ನೆಟ್ನ, ಅದನ್ನು ಅರ್ಧದಷ್ಟು ಕೂಡ ಚೀನಾ ಯೂಸ್ ಮಾಡಲ್ವಂತೆ. ಸೊ ಅದರಿಂದ ಯಾಕಂದರೆ ನಮ್ಮ ಒಂದು ಭಾರತಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚೀನಾದಿಂದ ಅತಿ ಹೆಚ್ಚಾಗಿ ಮೊಬೈಲು ಉತ್ಪಾದನೆಯಾಗಿ ನಮ್ಮ ಒಂದು ಭಾರತಕ್ಕೆ ಬರ್ತಾಯಿವೆ. ಸೊ ಅದರಿಂದ ನಾವು ಎಷ್ಟು ಹೆಮ್ಮೆ ಅಂತ ಹೇಳ್ಕೋಬೇಕು ಅಂದರೆ ಅವರಿಗಿಂತ ಅತಿ ಹೆಚ್ಚಿನ ಇಂಟರ್ನೆಟ್ನ ಯೂಸ್ ಮಾಡ್ತಿದ್ದೀವಿ ಅಂತ ತಿಳ್ಕೋಬೋದು. ಮತ್ತು ಈಗ 4G ಒಂದು ಅಂತ್ಯ ಕಾಲ ಅಂತಲೇ ಹೇಳ್ಬೋದು. ಯಾಕೆಂದರೆ 5G ಒಂದು ಟೆಕ್ನಾಲಜಿ ನಮ್ಮ ಒಂದು ಭಾರತಕ್ಕೆ ಲಗ್ಗೆ ಇಡ್ತಿದೆ. ಇದರ ಒಂದು ಬಳಕೆ 2020 ವೇಳೆಗೆ ನಮ್ಮ ಒಂದು ಬಳಕೆಗೆ ಲಭ್ಯವಿದೆ ಅಂತ ಹಲವಾರು ಮೂಲಗಳಿಂದ ತಿಳಿದುಬಂದಿದೆ. 2020 ವೇಳೆಗೆ 5G ಇಂಟರ್ನೆಟ್ ನಾವು ಎಲ್ಲ ಯೂಸ್ ಮಾಡಲಿದ್ದೇವೆ. ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಸಂಬಂಧಿಸಿದಂಥ ಹಲವಾರು ಟೆಕ್ನಾಲಜಿಗೆ ಸಂಬಂಧಿಸಿದಂಥ ಹಲವಾರು ವಿಷಯಗಳು ಈಗಾಗಲೇ ನಡೀತಾ ಇದೆ. ಅಂದರೆ ಹಲವಾರು ಕಂಪ್ನಿಗಳು ಸಹ ಒಂದಾಗಿದೆ. ಏರ್ಟೆಲ್ ಟಾಟಾ ಕಂಪ್ನಿ ಜೊತೆಗೆ ಒಂದು ಕಾಂಪ್ರಮೈಸ್ ಮಾಡಿಕೊಂಡಿದೆ, ಹಾಗೂ ಜಿಯೋ ಸ್ಯಾಮ್ಸಂಗ್ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಂಡಿದೆ. ಸೊ ಇವೆರಡೂ ಒಟ್ಟುಗೂಡಿ 5G ಇಂಟರ್ನೆಟ್ನ ತರುವ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಅಂದರೆ ನಮ್ಮ ಒಂದು ಮೊಬೈಲ್ಗೆ ಒಂದು ಯಾವುದೇ ರೀತಿಯಾದ ಒಂದು 4G ಆಗಿರ್ಬೋದು, 3G ಆಗಿರ್ಬೋದು, ಈ ರೀತಿಯಾದ ಒಂದು ಪ್ರೊಸೆಸರ್ ನಡೀಬೇಕು ಅಂದರೆ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದ್ದಿಲ್ಲ, ಅದೊಂದು ಪ್ರೊಸೆಸರ್ ಇದ್ದರೆ ಮಾತ್ರ ನಮ್ಮ ಒಂದು ಇಂಟರ್ನೆಟ್ಟು ಅಥವಾ ಇಂಟರ್ನೆಟ್ನ ಒಂದು ಯೂಸಿಂಗ್ ಗೊತ್ತಾಗೋದು. ಸೊ ಆ ಕಂಪ್ನಿಯವರು ಕೂಡ ಈ ಒಂದು 5G ಇಂಟರ್ನೆಟ್ ಬಗ್ಗೆ ಅತಿ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಸೊ ಹಲವಾರು ಕಂಪ್ನಿಗಳು ಸಹ 5G ಮೊಬೈಲನ್ನು ಉತ್ಪಾದನೆ ಮಾಡಲು ತೊಡಗಿದ್ದಾವೆ. ಅಂದರೆ ಈಗಾಗಲೇ ನೋಕಿಯಾ ಆಲ್ರೆಡಿ ಒಂದು ಮೊಬೈಲ್ ಕೂಡ ತಯಾರು ಮಾಡಿತ್ತು, 5G ಮೊಬೈಲನ್ನು. ಸೊ ನಮ್ಮ ಒಂದು ಭಾರತದಲ್ಲಿ 5G ಇಂಟರ್ನೆಟ್ನ ಯೂಸಿಂಗ್ ಇಲ್ಲದೇ ಇರೋದರಿಂದ ಆ ಮೊಬೈಲ್ ವೇಸ್ಟ್ ಆಯಿತು. ಅದರಿಂದ ನಮ್ಮ ಒಂದು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದ ಇಂಟರ್ನೆಟ್ ಯೂಸಿಂಗ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಕ್ತಾ ಇದೆ. ಅಂದರೆ ಈಗ 5G ಇಂಟರ್ನೆಟ್ ಬಗ್ಗೆ ಮಾತಾಡೋದಾದರೆ 4G ಇಂಟರ್ನೆಟ್ ಸ್ಪೀಡ್ ಬಂದು 10 ಮಿಲಿಯನ್ ಸೆಕೆಂಡ್ಸ್ನಲ್ಲಿ ಒಂದು ಈ ರೀತಿಯ 4G ಸ್ಪೀಡ್ ವರ್ಕ್ ಆಗುತ್ತೆ. ಆದರೆ 5G ಸ್ಪೀಡ್ ಒಂದು ನಮ್ಮ ಒಂದು ಭಾರತಕ್ಕೆ ಬತ್ತು ಅಂದರೆ ಇದು 1 ಮಿಲಿಯನ್ ಸೆಕೆಂಡ್ಸ್ಗಳು ಮಾತ್ರ, 1 ಮಿಲಿಯನ್ ಸೆಕೆಂಡ್ ಸ್ಪೀಡ್ನಲ್ಲಿ ನಮಗೆ ಇಂಟರ್ನೆಟ್ ಸಿಗುತ್ತೆ. ಅಂದರೆ ಇಂಟರ್ನೆಟ್ನ ಸ್ಪೀಡಿಂಗ್ ಸಿಗುತ್ತೆ. ಅಂದರೆ ಇದಕ್ಕೂ ಅದಕ್ಕೂ ಹೋಲಿಸ್ಕೊತು ಅಂದರೆ 9 ಮಿಲಿಯನ್ ಸೆಕೆಂಡ್ಸ್ ಕೂಡ ಹೆಚ್ಚು ಕಮ್ಮಿ ಸಿಗ್ತಾ ಇದೆ. ಸೊ ಅದರಿಂದಾಗಿ 5G ಇಂಟರ್ನೆಟ್ ನಮಗೆ ಅತಿ ಹೆಚ್ಚಿನ ಅಥವಾ ಅತಿ ವೇಗದ ಇಂಟರ್ನೆಟ್ ಅಂತಲೇ ಹೇಳ್ಬೋದು. 5G ಇಂಟರ್ನೆಟ್ನ ಸ್ಪೀಡ್ ಬಂದು 1-2.5 GB/s ಯೂಸ್ ಮಾಡ್ಬೋದು. ಅಂದರೆ ಇದು ಮಿನಿಮಮ್ಮು, ಅಂದರೆ ಮ್ಯಾಕ್ಸಿಮಮ್ ಇರುವಂಥದ್ದು 2.5 GB/s. ಸೊ ಅಂದರೆ ಇದನ್ನು ನಮ್ಮ ಒಂದು 4G ಹೋಲಿಸ್ಕೋತು ಅಂದರೆ ಜಿಯೋದವ್ರು ಕೊಟ್ಟಿರೋ ಪ್ರಕಾರ 1 ಸೆಕೆಂಡ್ಗೆ ಕೂಡ 1 GB ಖಾಲಿ ಆಗುವ ಒಂದು ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಈ ಒಂದು ಸ್ಪೀಡ್ ಇದ್ದರೆ. ಸೊ ಇದಕ್ಕೆ ಒಂದು ಟೆಕ್ ನ್ಯೂಸ್ ಅಂದರೆ ಹಲವಾರು ಅಪ್ಲಿಕೇಶನ್ಗಳಿಗೆ ಡೇಟಾ ಯೂಸಿಂಗ್ನ ಒಂದು ಆಪ್ಷನ್ ನೀಡಿದ್ದಾರೆ. ಸೊ ಅಲ್ಲಿ ಹೋಗಿ ನಾವು ನಮ್ಮ ಒಂದು ಇಂಟರ್ನೆಟ್ನ ಯೂಸನ್ನು ಕಂಟ್ರೋಲ್ ಮಾಡ್ಕೋಬೋದು. ಸೊ ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಈ ರೀತಿ ಸ್ಪೀಡ್ ಬಂದರೆ ಅಂದರೆ 5G ಇಂಟರ್ನೆಟ್ ಸ್ಪೀಡ್ಲಿ 2.5 GB/s ಅಂದರೆ ತಮಾಷೆನ್ರಿ. ಸೊ ಅದರಿಂದ ಇದಕ್ಕೆ ಒಂದು ಸೆಕೆಂಡ್ಲಿ ಕೂಡ ಒಂದು ಮೂವಿ ಕೂಡ ಡೌನ್ಲೋಡ್ ಮಾಡ್ಕೊಬಿಡ್ಬೋದು ಈ ಒಂದು 5G ಇಂಟರ್ನೆಟ್ಲಿ. 5G ಹೋಲ್ಸ್ 4G ಹೋಲ್ಸ್ಕೊಂಡ್ರೆ 5G ಕೂಡ ಅತಿ ಹೆಚ್ಚಿನ ಸ್ಪೀಡ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಈ 5G ಟೆಕ್ನಾಲಜಿನ ಹಲವಾರು ಕಡೆ ಅನ್ವೇಷಣೆ ಮಾಡಿ ಉತ್ತಮವಾದಂತಹ ರಿಸಲ್ಟ್ನ ಪಡ್ಕೊಂಡಿದ್ದಾರೆ.
ಸೊ ಅದರಿಂದ ಇದು ಹಲವಾರು ಕಂಟ್ರೋಲ್ ಮತ್ತು ಕಂಡೀಷನ್ಲಿ ಪ್ರೊಸೆಸ್ ನಡೀತಾ ಇದೆ, ಪ್ರೊಸೆಸರ್ ನಡೀತಾ ಇದೆ. ಸೊ ಅದರಿಂದ ಇನ್ನೂ ಸೀಮಿತವಾಗಿ ನಮ್ಮ ಭಾರತಕ್ಕೆ ಲಗ್ಗೆ ಇಟ್ಟಿಲ್ಲ. ಸೊ ಹಲವಾರು ಕಡೆ ಆಲ್ರೆಡಿ ಪ್ರಯತ್ನ ಮಾಡಿದ್ದಾರೆ. ಸೊ ಅದು ಸಕ್ಸಸ್ ಕೂಡ ಆಗಿದೆ. ಇನ್ನೂ ಕರೆಕ್ಟಾಗಿ ನಮಗೆ ಒಂದು 5G ಇಂಟರ್ನೆಟ್ ಯೂಸಿಂಗು ಕರೆಕ್ಟಾಗಿ ಸಿಗ್ತಾ ಇನ್ನೂ ಬಂದಿಲ್ಲ. 2020 ಒಂದು ವೇಳೆಗೆ ನಮಗೆ 5G ಇಂಟರ್ನೆಟ್ ಸಿಗುತ್ತೆ. ಸೊ ನೋಕಿಯಾದವರು ಒಂದು ಮೊಬೈಲ್ ಮಾಡಿದರು ಅಂತ ಹೇಳಿದ್ದೆ, 5G ಇಂಟರ್ನೆಟ್ 5G. ಸೊ ಅದೇ ಹೆಸರು ನೋಕಿಯಾ ZE ಅಂತ ಇಲ್ಲಿ ತೋರಿಸ್ತಾ ಇದ್ದೇನೆಲ್ಲ. ಸೊ ಅದೇ ಮೊಬೈಲು. ಸೊ ಇದು ಬಂದಿತ್ತು ಅಂದರೆ 5G ಇಂಟರ್ನೆಟ್ ಇಲ್ಲದೇ ಕಾರಣ ಇದು ನಿಂತೋಯಿತು. ಸೊ ಈ ರೀತಿಯಾದಂಥ ಒಂದು 5G ನಮ್ಮ ಒಂದು ಭಾರತಕ್ಕೆ ಬರ್ತಾ ಇದೆ. ಸೊ ಈ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ, ಹಾಗೂ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ಇನ್ನೂ ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಧನ್ಯವಾದಗಳು.